ಸಿ ಟಿ ರವಿ ಅವರು ಚರ್ಚೆಗೆ ನಾನೇ ಬರ್ತೀನಿ ಸ್ವತಃ ಅಂತ ಅವರು ಹೇಳಿರುವಂತದ್ದು. ನಿಮ್ಮ ಕಡೆಯಿಂದ ಯಾರು ಅಂತ ಸರ್ ನೀವೇ ಫಸ್ಟ್ ಭ್ರಷ್ಟಾಚಾರ ಹೌದ್ರಿ. ಫಸ್ಟ್ ಈ ಭ್ರಷ್ಟಾಚಾರದ ಬಗ್ಗೆ ಫಸ್ಟ್ ಈಗ ತೀರ್ಮಾನ ಆಗ್ಬೇಕು. 40% ಭ್ರಷ್ಟಾಚಾರದ ಬಗ್ಗೆ ತೀರ್ಮಾನ ಆಗ್ಬೇಕು. ಫಸ್ಟ್ ಏನು ಕೋವಿಡ್ ಭ್ರಷ್ಟಾಚಾರದ ಬಗ್ಗೆ ತೀರ್ಮಾನ ಆಗ್ಬೇಕು. ಎಲ್ಲ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳೆಲ್ಲ ಬಂದಿದೆಯಲ್ಲ ಎಲ್ಲ ಪ್ರತಿ ಸಂದರ್ಭದಲ್ಲಿ ಕೂಡ ಈಗ ಪ್ರಜಾವಾಣಿಯವರು ಒಂದು ಲಿಸ್ಟ್ ಹಾಕಿದ್ರು, ಬೇರೆ ಬೇರೆ ಪೇಪರ್ ಅವರು ಒಂದು ಲಿಸ್ಟ್ ಹಾಕಿದ್ರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಒಂದು ಲಿಸ್ಟ್ ಹಾಕಿದ್ರು, ರೈತರುಗಳೆಲ್ಲ ಬರೆದ್ರು, ಕೆಂಪಣ್ಣ ಆಯೋಗ ಅವರು ಲಿಸ್ಟ್ ಹಾಕಿದ್ರು. ಕೆಂಪಣ್ಣ ಆಯೋಗ ಬರೋದು ಮತ್ತೆ ಆ ಕೆಂಪಣ್ಣ ಆಯೋಗ ಕೆಂಪಣ್ಣವ್ರನ್ನ ಯಾಕೆ ಕರೀಲಿಲ್ಲ, ಕೆಂಪಣ್ಣ ಆಯೋಗ ಅಂದರೆ ಸರ್ ಸಾರಿ ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ನೀವು ಸುಮ್ಮನೆ ಲಿಸ್ಟ್ ಹಾಕಿದ್ರ ಅವನೇನು ಕರೆಸ್ಬಿಟ್ಟು ತ್ಯಾಪೆ ಹಾಕೋಕ್ಕೆಲ್ಲ ಕಾಂಟ್ರಾಕ್ಟ್ಗಳನ್ನ ಎದುರಿಸಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆಲ್ಲ ಕೂಡ ಫಸ್ಟು ಆಗಲಿ. ನಮ್ಮ ಈಗ ಕೆಲವು ನಮ್ಮ ಪ್ರಯಾರಿಟಿ ಇದಿದೆ, ಐ ವಿಲ್ ನಾಟ್ ಗೋ ಬ್ಯಾಕ್, ಐ ಆಮ್ ರೆಡಿ ಟು ಪಾರ್ಟಿಸಿಪೇಟ್, ಮೂವ್ ಟು ಪಾರ್ಟಿಸಿಪೇಟ್. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗುವಂತದ್ದು ಅತಿ ಅವಶ್ಯಕ ಅನ್ನೋದು ಸಿ ಟಿ ರವಿ ನೀವು ಹೇಳಿರುವಂತ ಸವಾಲಿಗೆ ಪ್ರತಿ ಸವಾಲು ಆಗ್ತಿರುವಂತದ್ದು. ಯಾರಾದ್ರೂ ಇರಬೇಕು ಅಂತ ಹೇಳಿದೀನಿ, ಟೈಮ್ ಕೊಡ್ತೀನಿ. ಸಿ ಟಿ ರವಿ ಜೊತೆ ಮಾಡಬೇಕು, ಪಕ್ಷದ ಅಧ್ಯಕ್ಷರ ಜೊತೆ ಮಾಡಬೇಕು, ಮಾಜಿ ಮುಖ್ಯಮಂತ್ರಿಗಳ ಜೊತೆ ಮಾಡಬೇಕು, ಟೈಮ್ ಕೊಡ್ತೀನಿ. ಐ ನಾಟ್ ಗೋ ಬ್ಯಾಕ್. ಅದನ್ನ ಇಲ್ಲಿ ಅಂತಂದು ಕೇಳ್ತೀನಿ. ನಮಗೆ ಪ್ರಾರ್ಥಿಸ್ ಇದೆ. ಈಗ ಫಸ್ಟು ಈಶ್ವರಪ್ಪನ ಮೇಲೆ ಏನು ಕೇಸ್ ಮುಚ್ಚಾಕಿದ್ದಾರೆ, ಈಶ್ವರಪ್ಪನ ಮೇಲೆ ಏನು ಕೇಸು ಮುಚ್ಚಾಕಿದ್ದಾರೆ ಸ್ಟಾರ್ಟಿಂಗ್ ಡೇನೆ. ನೀವು ಮಾಧ್ಯಮದವರು ಕೂಡ ಯಡಿಯೂರಪ್ಪನವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಸಿಎಂ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಹೋಮ್ ಮಿನಿಸ್ಟ್ರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.